से वो पीछे को 50 रुपए लगा जाओ लड़ा चल लड़ा ಹೌದು ವೀಕ್ಷಕರೆ, ಹೀಗೆ ಕೆಸರು ಗದ್ದೆಯಂತ ಆಗಿರುವಂತಹ ಹೂವಿನ ಮಾರುಕಟ್ಟೆ, ಅದರಲ್ಲೇ ಎದ್ದು ಬಿದ್ದು ಬೈಕ್ಗಳಲ್ಲಿ ಹೂವು ತರುತ್ತಿರುವ ರೈತರು, ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಇರುವ ಸಿವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಯಲ್ಲಿ. ರಾಜ್ಯದಲ್ಲೇ ಬಹುದೊಡ್ಡ ಹೂವಿನ ಮಾರುಕಟ್ಟೆ ಎನಿಸಿಕೊಂಡಿರುವ ಈ ಮಾರುಕಟ್ಟೆ ದೇಶ ವಿದೇಶಗಳಿಗೆ ಇಲ್ಲಿಂದ ತರ್ವೇವಾರಿ ಹೂವುಗಳು ರಫ್ತಾಗುತ್ತವೆ. ಆದರೆ ಈ ಮಾರುಕಟ್ಟೆಗೆ ಇರಬೇಕಾದ ವ್ಯವಸ್ಥೆಗಳೇ ಸರಿಯಿಲ್ಲ. ಕಳೆದ ಕರೋನಾ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರದಿಂದ ಸಿವಿ ಕ್ಯಾಂಪಸ್ಗೆ ಶಿಫ್ಟ್ ಆದ ಬಳಿಕ ವರ್ತಕರು ಇಲ್ಲೇ ವ್ಯವಸ್ಥೆ ಸರಿಯಾಗಿದೆ ಎಂದು ಹೂವಿನ ಮಾರುಕಟ್ಟೆಯನ್ನ ಮುನ್ನಡೆಸಿಕೊಂಡು ಹೋದರು. ಅಂದಹಾಗೆ ಮಳೆಗಾಲ ಬಂತು ಅಂದರೆ ಸಾಕು, ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ನೀರು ನಿಂತು ಹೂವು ತರುವ ರೈತರಿಗೆ ದೊಡ್ಡ ಸಮಸ್ಯೆಯಾಗುತ್ತಿದೆ. ಮೊಣಕಾಲಷ್ಟು ನೀರು ನಿಂತಿದ್ದು ಅದರಲ್ಲಿ ರೈತರ ಬೈಕ್ ಸಿಲುಕಿಕೊಂಡು ಹೂ ಬ್ಯಾಗಿನೊಂದಿಗೆ ಬಿದ್ದು ತೊಂದರೆ ಅನುಭವಿಸುತ್ತಿದ್ದಾರೆ. ಅದು ಮಳೆ ಬಿದ್ದರೆ ವ್ಯಾಪಾರ ಮಾಡೋಕ್ಕಾಗಲ್ಲ, ಬೇರೆ ಗಿರಾಕಿಗಳು ಅಂಗಡಿ ಮುಂದೆ ಬಂದು ವ್ಯಾಪಾರ ಮಾಡೋಕ್ಕಾಗಲ್ಲ. ಫುಲ್ ಮಳೆ ಬಿದ್ದರೆ ಫುಲ್ ಅವ್ಯವಸ್ಥೆ ಇಲ್ಲಿ ನೋಡಿ, ನೀವೇ ನೋಡ್ತಾ ಇರ್ಬೋದು ದೃಶ್ಯ ನೋಡಿ. ಇಲ್ಲಿ ಕೆರೆ ಥರ ಆಗಿದೆ, ಗಾಡಿಗಳು ಹೋಗೋದು ಒಂದು ಸುಮಾರು ಒಂದು ಕಮ್ಮಿ ಅಂದರೆ ನಾನು ಮಾಲೀಕ ಆಗಿರ್ಬೋದು 10-15 ಜನ ಬಿದ್ದೋಗಿದ್ದಾರೆ. ಅದೇ ಇದರಲ್ಲಿ 10-15 ಜನ ಬಿದ್ದೋಗಿದ್ದಾರೆ. ಹೂವು 80 ರೂಪಾಯಿ ಚೆಂಡು ಹೂವು, ಪಾಪ ಯಾರೋ ರೈತ ಬೀಳ್ಸ್ಕೊಂಡು ಹೋದ, ಅವ್ರಿಗೆಲ್ಲ ಇದು ರೋಡ್ ಎಲ್ಲ ಕಲ್ಪಿಸ್ಕೊಡ್ಬೇಕಂತ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಇನ್ನು ಇದೇನು ಮೊದಲೇನಲ್ಲ, ಈ ಹೂವಿನ ಮಾರುಕಟ್ಟೆ ಮಾಡಿದಾಗಿಂದ ಇದೇ ಸಮಸ್ಯೆ ಎದುರಾಗಿದ್ದು ರೈತರು ವರ್ತಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಹಿಂದೆ ಸಂಸದ ಸುಧಾಕರ್ ಸಚಿವರಾಗಿದ್ದಾಗ ಮಾರುಕಟ್ಟೆಯಲ್ಲಿ ಇರುವ ದೊಡ್ಡ ದೊಡ್ಡ ಗುಂಡಿಗಳಿಗೆ ಜಲ್ಲಿ ಎಂ ಸ್ಕ್ಯಾನ್ನಿಂದ ಮುಚ್ಚಲಾಗಿತ್ತು. ಆದರೆ ಈಗ ಅದು ಅದಕ್ಕೆಟ್ಟಿದ್ದು ಮಳೆ ಬಂದಾಗ ನೀರು ತುಂಬಿಕೊಂಡು ತೊಂದರೆಯನ್ನು ಉಂಟು ಮಾಡುತ್ತಿದೆ. ಈಗ ಮಳೆ 3 ದಿವಸದಿಂದ ಜಡಿ ಮಳೆ ಬಂದಿರ್ತಕ್ಕಂಥ ಇದು ಮಾರ್ಕೆಟಲ್ಲಿ ವಿಪರೀತ ರಚ್ಚು, ರೈತರು ಬಂದು ಬಿದ್ದೋಗ್ತಾ ಇದ್ದಾರೆ, ಓಡಾಡೋಕ್ಕಾಗ್ತಾ ಇಲ್ಲ, ಎಲ್ಲೂ ಖಾಲಿ ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಒಂದು ಒಳ್ಳೆ ಜಾಗ ಕೊಡಿಸಿದ್ದಾರೆ ನಮ್ಮ ಚಿಂತಾಮಣಿ ಸುಧಾಕರ್ಣ ಅವರು. ಅದಕ್ಕೊಂದು ಆದ್ದರಿಂದ ಅವರು ಆದಷ್ಟು ಬೇಗ ಒಂದು ಹೊಸ ಮಾರುಕಟ್ಟೆಯನ್ನು ಮಾಡಿಕೊಟ್ಟು ರೈತರಿಗೆ ತುಂಬ ಅನುಕೂಲ ಮಾಡುವಂಥ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ರೈತರು ಕೂಡ ವಿಪರೀತ ಆಗಕ್ಕೆ ಬ್ಯಾಗ್ ಎತ್ಕೊಂಡು ಬರೋಕ್ಕಾಗಲ್ಲ, ಮಳೆ ಬರ್ತಾ ಇದೆ, ಮೇಲ್ಗಡೆ ಸುರ್ಕೊಂಡು ಅವ್ರ ಕೆಳಗಡೆ ಬಿದ್ದು ಗಾಡಿಯಲ್ಲಿ ಕೂಡ ಕೆಳಗಡೆ ಬಿದ್ದೋಗಿ ಓಡಾಡೋಕ್ಕಾಗ್ತಾ ಇಲ್ಲ. ಬುರ್ದೆ ಎಲ್ಲ ಮೇಲೆ ಹಾಕ್ಕೊಂಡು ದೇವ್ರ ಗಿಡ ಹೂಗಳು ಕೂಡ ಬುರ್ದೆಯಲ್ಲಿ ಇಕ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ರೈತರಿಗಂತೂ ತುಂಬ ತೊಂದರೆ ಆಗ್ತಾ ಇದೆ, ಎಲ್ಲೂ ಓಡಾಡೋಕ್ಕೆ ಆಗಲ್ಲ ಮಾರ್ಕೆಟಲ್ಲಿ, ಎಲ್ಲ ಬುರ್ದೆ ವಿಪರೀತ ಬುರ್ದೆ ಬರ್ತಾ ಇದೆ. ಅದರಿಂದ ಆದಷ್ಟು ಬೇಗ ಸೂಕ್ತವಾದಂಥ ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸಿ. ಇನ್ನು ಹೂವಿನ ಮಾರುಕಟ್ಟೆಗೆ ಸಚಿವ ಎಂಸಿ ಸುಧಾಕರ್ ಈಗಾಗಲೇ ಜಾಗವನ್ನ ನಿಗದಿ ಮಾಡಿದ್ದು ಶಂಕುಸ್ಥಾಪನೆಯೊಂದೇ ಬಾಕಿ ಇದೆ. ಅದನ್ನ ಬೇಗ ಮಾಡಿಕೊಟ್ಟರೆ ರೈತರಿಗೂ ವರ್ತಕರಿಗೂ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ MMTV ನ್ಯೂಸ್ ಚಿಕ್ಕಬಳ್ಳಾಪುರ.